ಇನ್ನೇನ್ಯೂಸ್ಗೆ ಸ್ವಾಗತ. ಆಮ್ ಆದ್ಮಿ ಕರ್ನಾಟಕ ಪಾರ್ಟಿಯಿಂದ ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಚುನಾವಣೆಗಳಿಗೆ ಸ್ಪರ್ಧೆ ವಿಜಯ್ ಶರ್ಮಾ. ರಾಜ್ಯ ಹಾಗೂ ಜಿಲ್ಲೆಯಲ್ಲಿ ಕೆಳಮಟ್ಟದಿಂದ ಪಕ್ಷ ಸಂಘಟನೆಯೊಂದಿಗೆ ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಆಮ್ ಆದ್ಮಿ ಕರ್ನಾಟಕ ಪಕ್ಷದಿಂದ ಎಲ್ಲ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡುವುದಾಗಿ ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ಸಹ ಸಂಚಾಲಕ ವಿಜಯ್ ಶರ್ಮಾ ತಿಳಿಸಿದರು. ಅವರು ಇಂದು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಷ್ಟ್ರ ರಾಜಕಾರಣದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆಮ್ ಆದ್ಮಿ ಪಕ್ಷವು ಕರ್ನಾಟಕ ರಾಜ್ಯದಲ್ಲಿ ತನ್ನ ಸಂಘಟನೆಯನ್ನು ಚುರುಕುಗೊಳಿಸುವ ಎಲ್ಲ ಪ್ರಯತ್ನ ಮಾಡುತ್ತಿದೆ ಎಂದರು. ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮತ್ತು ಮುಂಬರುವ ಚುನಾವಣೆಗಳಲ್ಲಿ ಆಮ್ ಆದ್ಮಿ ಪಕ್ಷದ ಪಾತ್ರದ ಕುರಿತು ಚರ್ಚೆ ನಡೆಸುವ ಸಲುವಾಗಿ ಜಿಲ್ಲೆಗೆ ಪಕ್ಷದ ನಿಯೋಗ ಪ್ರವಾಸ ಕೈಗೊಂಡಿದೆ. ದೆಹಲಿಯಲ್ಲಿ ನಡೆಸುತ್ತಿರುವ ಆಡಳಿತ ಮಾದರಿಯನ್ನು ಇತರ ರಾಜಕೀಯ ಪಕ್ಷಗಳು ಸಹ ಅನುಸರಿಸುತ್ತಿದ್ದು, ದೆಹಲಿ ಮಾದರಿಯನ್ನು ದೇಶದ ಜನರು ಸಹ ಮೆಚ್ಚಿಕೊಳ್ಳುತ್ತಿದ್ದಾರೆಂದರು. ದೇಶದ ಜನತೆ ಭ್ರಷ್ಟ ರಾಜಕೀಯ ಪಕ್ಷಗಳಿಂದ ಬೇಸತ್ತಿದ್ದು ಆಮ್ ಆದ್ಮಿ ಪಕ್ಷವನ್ನು ಪರಿಹಾರ ರಾಜಕೀಯ ಪಕ್ಷವನ್ನಾಗಿ ಪರೋಕ್ಷವಾಗಿ ನೋಡುತ್ತಿದ್ದಾರೆಂದ ಅವರು, ಕರ್ನಾಟಕದ ಅಭಿವೃದ್ಧಿಯ ಕೇವಲ ಬೆಂಗಳೂರಿಗೆ ಸೀಮಿತವಾಗಿದ್ದು ರಾಜ್ಯದ ಇತರ ಭಾಗಗಳಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಟೀಕಿಸಿದರು. ರಾಜ್ಯದ ಇತರ ನಗರಗಳಲ್ಲಿಯೂ ದೇಶದ ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳು ತಮ್ಮ ನೆಲೆಯನ್ನು ವಿಸ್ತರಿಸಲು ಉತ್ಸುಕವಾಗಿದ್ದು, ಅಭಿವೃದ್ಧಿ ದೃಷ್ಟಿಯಿಂದ ಪ್ರತಿ ಗ್ರಾಮದಲ್ಲೂ ಬದಲಾವಣೆಯನ್ನು ತರುವ ಸಲುವಾಗಿ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತಿ ಚುನಾವಣೆ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಪಕ್ಷದ ಜಿಲ್ಲಾ ಸಂಚಾಲಕ ಸುರೇಶ್ ಬಾಲಕೃಷ್ಣ ಮಾತನಾಡಿ, ಜನತೆಯ ಆಶಯದಂತೆ ಪಕ್ಷದ ರಾಷ್ಟ್ರೀಯ ಮತ್ತು ರಾಜ್ಯ ಸಮಿತಿಗಳು ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸಲು ನಿರ್ಧರಿಸಿವೆ. ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಲು ಜಿಲ್ಲೆಯಲ್ಲಿ ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನು ಸಂಘಟನೆ ಮಾಡುವುದರೊಂದಿಗೆ ಕೆಲವೇ ದಿನಗಳಲ್ಲಿ ಸಮರ್ಥ ಕಾರ್ಯಕರ್ತರನ್ನು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವಿವಿಧ ಘಟಕಗಳಲ್ಲಿ ಪದಾಧಿಕಾರಿಗಳನ್ನಾಗಿ ನೇಮಕ ಮಾಡುವ ಮೂಲಕ ಪಕ್ಷದ ಸಂಘಟನೆಯನ್ನು ಚುರುಕುಗೊಳಿಸಲಾಗುವುದು ಹಾಗೂ ಮುಂಬರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸ್ಪರ್ಧಿಸಲು ಸಿದ್ಧತೆ ನಡೆಸುವುದಾಗಿ ಹೇಳಿದರು. ಜನಪರ ಚಿಂತನೆಯುಳ್ಳ ಅಭ್ಯರ್ಥಿಗಳು ಹಾಗೂ ಪಕ್ಷದ ಪರ ಒಲವು ಉಳ್ಳವರು ಪಕ್ಷವನ್ನು ಸೇರಲು ಮೊಬೈಲ್ ಹೆಲ್ಪ್ ಲೈನ್ ನಂಬರ್ 7669404101 ಸಂಪರ್ಕಿಸಬಹುದೆಂದು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ದರ್ಶನ್ ಜೈನ್, ಜಿಲ್ಲಾ ವೀಕ್ಷಕ ರವಿಶಂಕರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿ ಗೋಪಾಲ್ ಹಾಜರಿದ್ದರು. ಕ್ಯಾಮ್ರಾಮನ್ ನವೀದ್ ಪಾಷ ಜೊತೆ ಎಸ್ ಲಕ್ಷ್ಮೀಪತಿ, ಇನೈನ್ ನ್ಯೂಸ್ ಕರ್ನಾಟಕ. ಕೋಲಾರ ಜಿಲ್ಲೆಗೆ ಆಮ್ ಆದ್ಮಿ ಪಾರ್ಟಿ ಕಾಲಿಟ್ಟು ಸುಮಾರು ದಿನ ಆಗಿತ್ತು, ಆದರೆ ಇವತ್ತು ಅಫಿಷಿಯಲ್ ಆಗಿ ಪ್ರೆಸ್ ಮೀಟ್ ಮಾಡಿ ಮತ್ತೆ ನಾವಿಲ್ಲಿ ಕಾರ್ಯಾಚರಣೆ ಮಾಡಬೇಕು ಅಂತ ಪಣ ತೊಟ್ಟಿದ್ದೇವೆ. ಏನಕ್ಕೆ ಪಣ ತೊಟ್ಟಿದ್ದೇವೆ ಅಂದರೆ, ಕೋಲಾರ ಜಿಲ್ಲೆ ಅಂದರೆ ನಿಮಗೆ ಗೊತ್ತು ಏನಾಗಿದೆ ಅಂದರೆ, ವಿದ್ಯಾಭ್ಯಾಸದಲ್ಲಿರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿರ್ಬೋದು, ರಸ್ತೆಗಳಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ತುಂಬ ಹಿಂದುಳಿದಿದೆ. ಇವತ್ತು ಡೆಲ್ಲಿಯಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿ ಸರ್ಕಾರ 7 ವರ್ಷದಿಂದ ಸರ್ಕಾರ ನಡೆಸಿ ಅಲ್ಲಿರೋ ಜನಕ್ಕೆ ತುಂಬ ಖುಷಿ ಮಾಡಿದೆ. ಮತ್ತು ಅವರ ಜೋಬಲ್ಲಿ ಅವರು ಕಟ್ಟಿದಂಥ ಟ್ಯಾಕ್ಸು ಮತ್ತು ಅವರಿಗೆ ರಿಟರ್ನ್ಸ್ ಹೋಗ್ತಾ ಇದೆ. ನಮ್ಮ ಸರ್ಕಾರ ಬರೋಕ್ಕೆ ಮುಂಚೆ ಅಲ್ಲಿ 30,000 ಕೋಟಿ ಬಜೆಟ್ ಇತ್ತು 2014, ಈಗ 69,000 ಕ್ರೋರ್ಸ್ ಆಗಿದೆ. ಇನ್ಸ್ಪೈ ಅವರು ಹೇಳ್ತಾರೆ ನೀರು ಉಚಿತವಾಗಿ ಕೊಡ್ತೀರಾ ಅಂತ, 20,000 ಲೀಟ್ರ್ ನೀರು ಉಚಿತವಾಗಿ ಕೊಡ್ತಾರೆ ಪ್ರತಿ ಮನೆಗೆ. 200 ಯೂನಿಟ್ ವಿದ್ಯುತ್ ಶಕ್ತಿ ಬಳಕೆ ಆದರೆ ಅದಕ್ಕೆ 0 ಬಿಲ್ ಬರ್ತಾ ಇದೆ. ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಕೊಡ್ತಾರೆ. ಉಚಿತವಾದ ಶಿಕ್ಷಣ ಹೇಗೆ ಕೊಡ್ತಾ ಇದ್ದಾರೆ ಅಂದರೆ, ಶಿಕ್ಷಣಕ್ಕೆ ಅಲ್ಲಿ ಪ್ರಾಂಶುಪಾಲರು ಇರ್ಬೋದು, ಮತ್ತು ಹೆಡ್ ಮಾಸ್ಟರ್ಸ್ ಇರ್ಬೋದು, ಮತ್ತು ಅದಕ್ಕಿಂತ ಕೆಳಗಿರ್ತಕ್ಕಂತಹ ಮೇಸ್ಟರ್ಸ್ನ ಏನು ಮಾಡ್ತಾ ಇದ್ದಾರೆ ಅವರು, ಟೀಚರ್ಸನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಸಿಂಗಪೂರು, IIT ಇಲ್ಲಿ ಹೋಗಿ ಅವರಿಗೆ ತರಬೇತಿಯನ್ನು ಕೊಡಲಾಗ್ತಾ ಇದೆ. ಆದರೆ ಇವತ್ತು ಅಲ್ಲಿ ಚುನಾವಣೆ ಗೆದ್ದಂತಹ MLA ಆಗಿರ್ಬೋದು, CM ಆಗಿರ್ಬೋದು, ಅವರು ಬೇರೆ ಕಂಟ್ರಿಗಳಿಗೆ ಹೋಗಿ ಬಿಟ್ಟು ಇವರನ್ನು ಕಳಿಸಿ ಅಲ್ಲಿ ತರಬೇತಿ ಪಡೆದು ಬಂದು ಮತ್ತು ಇವರಿಗೆ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ. ಮತ್ತು ಇವತ್ತಲ್ಲಿ ನೋಡಿದ್ರೆ ಅಲ್ಲಿ ರಿಸಲ್ಟ್ಸ್ ಬಂದಾಗ ಪ್ರೈವೇಟ್ ಶಾಲೆಗಳಿಗಿಂತ ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಫಲಿತಾಂಶ ತುಂಬ ಹೆಚ್ಚಾಗಿದೆ, 97.6 ನೀವು ನೋಡಿರ್ಬೋದು. ಸೊ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ವಿದ್ಯಾಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಆಗಬೇಕಂದ್ರೆ ನಾವು ಕೋಲಾರ ಜನತೆಯಲ್ಲಿ ಕೈಮುಗಿದು ಕೇಳ್ಕೊಳ್ತೇನೆ. ತುಂಬ ಜನ ಬರ್ತಾಯಿದ್ದಾರೆ, ಇವತ್ತು ತುಂಬ ಯೂಸ್ ಬರ್ತಾಯಿದ್ದಾರೆ, ತುಂಬ ನಿವೃತ್ತಿ ಒಳ್ಳೆ ಒಳ್ಳೆ ಅಫಿಷಿಯಲ್ಸು ನಮ್ಮ ಕೈ ಜೋಡಿಸ್ತಿ ಅಂತ ಮುಂದೆ ಬರ್ತಾಯಿದ್ದಾರೆ. ಇವತ್ತು ಅದೇ ರೀತಿಯ ಒಂದು ಶಿಕ್ಷಣ ಇಲ್ಲಿ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಬೆಳವಣಿಗೆ ಆಗಬೇಕು, ಪ್ರತಿಯೊಬ್ಬರಿಗೂ ಆ ಸಲಹೆಗಳು ಸಿಗಬೇಕು ಅನ್ನೋದು ಒಂದು ನಮ್ಮ ಉದ್ದೇಶ. ಅದು ಸಿಕ್ಕೇ ಸಿಗುತ್ತೆ, ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಪ್ರತಿಯೊಬ್ಬ ಮಕ್ಕಳ ಭವಿಷ್ಯ ಉಜ್ವಲ ಆಗುತ್ತೆ. ಅದರಿಂದ ತಾವೆಲ್ಲರೂ ಬಂದು ಕೈ ಜೋಡಿಸಿ ಈ ಒಂದು ದಿನ ನಾವು ಈ ಪಕ್ಷ ಬೆಳೆದೇ ಬೆಳೆಯುತ್ತೆ, ಕಂಟಿನ್ಯೂಸ್ ಆಗಿ ಇನ್ಮೇಲೆ ನಮ್ಮದು ಕರೆ ಇದಿರುತ್ತೆ. ನಮ್ಮ ಎಲ್ಲ ಸಂಘಟನೆ ಎಲ್ಲ ತಾಲೂಕಿಂದ ಹಳೆಯ ಸಂಘಟನೆ ನಮ್ಮ ಇವರು ಕಾರ್ಯಕರ್ತರು ಬಂದಿದ್ದಾರೆ ಇವತ್ತು. ಮತ್ತು ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ನಾವು ಎಲ್ಲ ತಾಲೂಕು ಮಟ್ಟದಲ್ಲಿ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ವಿ. ಸೊ ಸುಮಾರು ಕಾಲ್ಸ್ ಬರ್ತಾ ಇದೆ ಈಗ. ಸೊ ಗೋಯಿಂಗ್ ಫಾರ್ವರ್ಡ್
ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಗಳು ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ನಾವು ಈ ಜಿಲ್ಲೆಯಲ್ಲಿ ಹುಟ್ಟಿದ್ದೀವಿ, ಈ ಜಿಲ್ಲೆಗೆ ಮತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜನತೆಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ತುಂಬ ಜನ ಮುಂದೆ ಬರ್ತಾ ಇದ್ದಾರೆ. ಅದು ಖಂಡಿತ ಮುಂದಿನ ದಿನಗಳಲ್ಲಿ ಆಗುತ್ತೆ, ಖಂಡಿತ ಹಾಗೇ ಆಗುತ್ತೆ. ನಾನು ಕೋಲಾರ ಜಿಲ್ಲೆಯ ಜನತೆಗೆ, ಮಾರ ಜನತೆಗೆ ಒಂದು ಆಹ್ವಾನ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಕಾಲ ಬಂದಿದೆ, ನಮ್ಮ ದೇಶದಲ್ಲಿ ನಡೀತಾ ಇರೋ ರಾಜಕೀಯ ತಾವು ನೋಡ್ತಾ ಇದ್ರಿ. ಎಲ್ಲ ಕಡೆ ಒಂದು ಲೂಟಿದು ರಾಜಕೀಯ, ಜಾತಿದು ರಾಜಕೀಯ, ಧರ್ಮದ ಮೇಲೆ ರಾಜಕೀಯ, ರಾಮನ ಹೆಸರು ಮೇಲೆ ರಾಜಕೀಯ, ಕೇಸರಿ ಬಣ್ಣದ ಮೇಲೆ ರಾಜಕೀಯ, ಹಸುದ ಮೇಲೆ ರಾಜಕೀಯ. ಸೊ ಈ ರಾಜಕೀಯ ನಾವು ನೋಡ್ತಾ 70 ವರ್ಷ ಆಗಿದೆ. ಒಂದೇ ಒಂದು ಸೂತ್ರ, ಜನಸಾಮಾನ್ಯರು ಒಂದಾದರೆ ಈ ರಾಜಕೀಯನ ನಾವು ಬದಲಾಯಿಸ್ಬೋದು. ಆ ಸೂತ್ರ ನಮಗೆ ಡೆಲ್ಲಿ ಜನತೆ ಎಲ್ಲ ಒಂದಾಗಿ, ದಲಿತರು, ಬ್ರಾಹ್ಮಣರು, ಮುಸ್ಲಿಮ್ಸರು ಎಲ್ಲರೂ ಒಂದಾಗಿ ನಮ್ಮನ್ನ ತೋರಿಸಿದರೆ, ಜನ ಎಲ್ಲ ಒಂದಾದರೆ ಮತ್ತೆ ಪ್ರಾಮಾಣಿಕ ಜನ ರಾಜಕೀಯದಲ್ಲಿ ಬಂದರೆ ಯಾವ ಥರ ಒಂದು ಒಳ್ಳೆ ಆಡಳಿತ ನಾವು ತರ್ಬೋದು. ಇವತ್ತು ಆಮ್ ಆದ್ಮಿ ಸರ್ಕಾರ ಅಧಿಕಾರದಲ್ಲಿ ಬಂದ ಮೇಲೆ ಕನಿಷ್ಠ ಒಂದು 7-8 ಸಾವಿರ ರೂಪಾಯಿ ಒಂದೊಂದು ಕುಟುಂಬಕ್ಕೆ ಉಳಿತಾಯ ಆಗಲಿಕ್ಕೆ ಪ್ರಾರಂಭ ಆಗಿದೆ. ಸೊ 5 ವರ್ಷದಲ್ಲಿ ಲೆಕ್ಕ ಹಾಕಿದರೆ ಸುಮಾರು ಒಂದು 4.5 ಲಕ್ಷ ಒಂದೊಂದು ಕುಟುಂಬಕ್ಕೆ ಉಳಿತಾಯ ಆಗಿದೆ. ಅದೇನು ಜಾದು ಏನಿಲ್ಲ, ಪ್ರಾಮಾಣಿಕ ಜನ ಬಂದ ಮೇಲೆ, ಪ್ರಾಮಾಣಿಕ 62 ಜನ ಎಮ್ ಎಲ್ ಎ ಬಂದ ಮೇಲೆ ಆ ಹಣ ಲೂಟಿ ಬಂದಾಗಿದೆ. ಒಬ್ಬ ಪ್ರಾಮಾಣಿಕ ಚೀಫ್ ಮಿನಿಸ್ಟರ್ಗಳಿಂದ ಹಣ ಲೂಟಿ ಬಂದಾಗಿದೆ, ನಾವೇನು ನೋಟ್ ಪ್ರಿಂಟ್ ಮಾಡ್ತಾ ಇಲ್ಲ. ಸೊ ಆ ರೀತಿ ಇಲ್ಲಿ ಲೂಟಿ ಬಂದಾದರೆ ZPTP ಲೆವೆಲ್ನಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಸೊ ಆ ಭ್ರಷ್ಟಾಚಾರನ